नमस्कार न्यूज बॉक्स के स्वागत स्नेहितरे इत्तीचेगे वशिष्ठ सिंह हागू हरिप्रिया जोड़ी दांपत्य जीवन के कालिट्टिरो विचार निम्गेल्लरिगू कूड गोत्तिदे सो ई संदर्भदल्लि हरिप्रिया अवरु ओंदु शॉकिंग सुद्दियोंदन्न होरहाकिद्दारे अंद्रे ತನ್ನ ಮೊದಲ ಕಿಸ್ ಬಗ್ಗೆ ಮಾತನಾಡಿದ್ದಾರೆ ಹಾಗಾದರೆ ಆ ಮೊದಲ ಕಿಸ್ ಕೊಟ್ಟಿರೋದು ಯಾರಿಗೆ ಏನು ಕಹಾನಿ ಇದನ್ನು ಕೇಳಿಕೊಂಡಂತಹ ವಸಿಷ್ಠ ಸಿಂಹ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟರು ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆಯಾಗಿದೆಯಾ ಅದರ ಜೊತೆ ಜೊತೆಗೆ ಫಸ್ಟ್ ಕಿಸ್ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಹರಿಪ್ರಿಯಾ ಅವರು ಅತ್ತಿದ್ರಂತೆ ಹಾಗಾದರೆ ಯಾವ ಕಾರಣಕ್ಕಾಗಿ ಏನು ಇನ್ಸಿಡೆಂಟ್ ನಡೆದಿತ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀವಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಸುಂದರ ನಟಿ ಹರಿಪ್ರಿಯಾ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ಪರ್ಸನಲ್ ಲೈಫ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಸೊ ಕೆಲವು ದಿನಗಳ ಹಿಂದೆ ಗುಡ್ ನ್ಯೂಸ್ ಕೊಡೋದಾಗಿ ಹೇಳಿ ಯೂಟ್ಯೂಬ್ ಚಾನಲ್ನೊಂದನ್ನು ಪ್ರಾರಂಭಿಸಿದ್ರು ಸೊ ಗುಡ್ ನ್ಯೂಸ್ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎರಡೇ ತಿಂಗಳಿಗೆ ಪ್ರೆಗ್ನೆಂಟ್ ಆಗಿಬಿಟ್ರ ಅನ್ನುವಂಥ ವಿಚಾರವನ್ನು ಕೂಡ ಟ್ರೋಲ್ ಆಗಿರ್ಬೋದು ಕಮೆಂಟ್ ಮೂಲಕ ಪ್ರಶ್ನೆ ಮಾಡಿದ್ರು ಸೊ ಎಂಗೇಜ್ಮೆಂಟ್ ವಿಡಿಯೋ ವೈರಲ್ ಆಗ್ತಿದ್ದಂತಹ ಬೆನ್ನಲ್ಲೇ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ ಸೊ ನನ್ನ ಬಗ್ಗೆ ಯಾರಿಗೂ ಗೊತ್ತಿರದ ಸಂಗತಿಗಳು ಎಂತ ಟೈಟಲನ್ನು ಕೊಟ್ಟು ಇದೆಲ್ಲ ಅಭಿಮಾನಿಗಳು ಕೇಳಿರುವ ಪ್ರಶ್ನೆ ಸೊ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಸೊ 10 ಸಂಗತಿಗಳನ್ನು ನಾನು ಹೇಳ್ತೀನಿ ಅನ್ನೋದನ್ನು ಹೇಳಿದರು ಸೊ ಮೊದಲಿಗೆ ನಿಮಗೆ ನಿಕ್ ನೇಮ್ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು ಸೊ ಹರಿಪ್ರಿಯಾ ಅನ್ನೋದು ನನ್ನ ಸ್ಕ್ರೀನ್ ನೇಮ್ ಆದರೆ ನನ್ನ ನಿಜವಾದ ಹೆಸರು ಬಂದು ಶ್ರುತಿ ಅನ್ನೋದನ್ನು ಹೇಳಿದ್ದಾರೆ ಸೊ ಪ್ರತಿಯೊಬ್ಬರೂ ಕೂಡ ಶ್ರುತಿ ಅಂತಾನೆ ಕರೀತಾರೆ ಮನೆಯಲ್ಲಿ ಈಗಲೂ ಕೂಡ ಶ್ರುತಿ ಅನ್ನುವ ನೇಮಿಂದಲೇ ಕರೀತಾರೆ ಸೊ ಸಿನಿಮಾ ರಿಲೀಸ್ ಆದಮೇಲೆ ಪಾತ್ರದ ಹೆಸರನ್ನು ಬಳಸ್ಕೊಂಡು ಕೂಡ ಕರೀತಾರೆ ಸೊ ಆಯಾಯ ಸಿನಿಮಾದಲ್ಲಿ ನಾನು ಯಾವ ಪಾತ್ರವನ್ನು ನಿಭಾಯಿಸ್ತಿದ್ದೆ ಆ ಮೂಲಕ ಕರೀತಾ ಇದ್ರು ಸೊ ನನಗೆ ನಿಕ್ ನೇಮ್ ಯಾಕೆ ಇಟ್ಟಿಲ್ಲ ಅಂತ ಆಗಾಗ ಅಮ್ಮನನ್ನು ಕೂಡ ಕೇಳ್ತಾ ಇರ್ತೀನಿ ದೂರ ಹೇಳ್ತಾ ಇರ್ತೀನಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಕ್ವಶನ್ ಅಂತ ಬಂದರೆ ಹೀರೋಯಿನ್ ಆಗಿಲ್ಲ ಅಂದರೆ ಮತ್ತೇನು ಆಗ್ತಿದ್ರಿ ಅನ್ನೋದನ್ನು ಒಬ್ಬರು ಕೇಳಿದ್ದಾರೆ ಸೊ ಸಾಕಷ್ಟು ಜನ ಕೇಳಿರುವಂಥದ್ದು ಅದನ್ನು ಇವರು ಚೂಸ್ ಮಾಡಿದ್ದಾರೆ ಸೊ ಸ್ಕೂಲ್ನಲ್ಲಿ ಡ್ಯಾನ್ಸ್ ಮಾಡಿದಾಗ ಅಥವಾ ಮೇಕಪ್ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳಿದಾಗ ಅಥವಾ ಬಾಡಿ ಲ್ಯಾಂಗ್ವೇಜ್ ಸೂಪರ್ ಆಗಿದೆ ಅಂತ ಹೇಳಿದಾಗ ನನಗೆ ಚೂರು ಇಷ್ಟ ಆಗ್ತಿರಲಿಲ್ಲ ಸೊ ಜೀವನದಲ್ಲಿ ಹೀರೋಯಿನ್ ಆಗಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಕಂಪನಿ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಸೊ ಇಡೀ ಕುಟುಂಬದಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ದೆ ಸ್ಕೂಲ್ ಅಥವಾ ಕಾಲೇಜ್ ಮುಗಿದು ಮನೆಗೆ ಬಂದ ತಕ್ಷಣ ಬುಕ್ ಓಪನ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡ್ತಾ ಇದ್ದೆ ಸೊ ನಾನು ಅಪ್ಪಟ ಒಂದು ವಿದ್ಯಾರ್ಥಿ ಅಂತ ಹೇಳ್ತಾ ಇದ್ರು ಸೊ 16ನೇ ವಯಸ್ಸಿಗೆ ನಾನು ಸಿನಿಮಾ ಜರ್ನಿಯನ್ನು ಶುರು ಮಾಡಿದೆ ಸೊ ನನ್ನ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ನನಗೆ ತುಳು ಸಿನಿಮಾ ಆಫರ್ ಕೊಟ್ಟರು ಸೊ 15 ವರ್ಷ ಜರ್ನಿಯಲ್ಲಿ ನಾನು ವಿಭಿನ್ನ ಪಾತ್ರಗಳನ್ನು ಮಾಡಿಕೊಂಡು ಜನರನ್ನು ಎಂಟರ್ಟೈನ್ ಮಾಡಿದ್ದೀನಿ ಸೊ ಕೆಲವು ನಿರ್ದೇಶಕರು ನನಗೆ ಅಂತಲೇ ಕತೆ ಬರೀತಾರೆ ಇಷ್ಟು ವರ್ಷ ಚಿತ್ರರಂಗದಲ್ಲಿ ಉಳಿದುಕೊಳ್ಳೋದು ಸುಮ್ಮನೆಯ ಮಾತು ಅಲ್ಲ ಅನ್ನೋದನ್ನು ಹೇಳ್ತಾರೆ ಇನ್ನು ಸ್ನೇಹಿತರೆ ಫಸ್ಟ್ ಲವ್ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡಿದರು ಸೊ ಇದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಹರಿಪ್ರಿಯಾ ಸೊ ತುಂಬ ಜನರು ನನ್ನ ಫಸ್ಟ್ ಲವ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸೊ ಟೀನೇಜ್ನಲ್ಲಿ ಆಗುವಂತಹ ಲವ್ ತುಂಬ ಕನ್ಫ್ಯೂಸಿಂಗ್ ಲವ್ ಯಾಕಂದರೆ ಆ ವಯಸ್ಸು ನಮ್ಮನ್ನು ಯಾವ ರೀತಿಯಾಗಿ ನಾವು ಏನು ಎತ್ತ ಅಂತ ಗೊತ್ತಿರೋದಿಲ್ಲ ಸೊ ಬ್ರೇಕ್ ಮಾಡಬಹುದು ಸೊ ನಮ್ಮ ಪೋಷಕರು ನಮಗೆ ಸಪೋರ್ಟ್ ಮಾಡಿ ಅರ್ಥ ಮಾಡಿಸಿದಾಗ ಒಳ್ಳೆಯ ವ್ಯಕ್ತಿ ಆಗ್ತೀವಿ ಸೊ ಆ ಸಮಯದಲ್ಲಿ ನನ್ನ ತಾಯಿ ಸಪೋರ್ಟ್ ಮಾಡಿದರು ಸೊ 17ನೇ ವಯಸ್ಸಿಗೆ ಫಸ್ಟ್ ಲವ್ ಆಯಿತು ಸೊ ಕೆಲವು ತಿಂಗಳು ನಡೆಯಿತು ಅಷ್ಟೇ ಅದಾದಮೇಲೆ ಬ್ರೇಕಪ್ ಆಯಿತು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಯಾರಿಗೂ ಗೊತ್ತಿರದ ಒಂದು ಸೀಕ್ರೆಟ್ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ ಸೊ ನಾನು ಈಗಲೂ ಅಮ್ಮನ ಪಕ್ಕ ಮಲಗಿಕೊಳ್ತೀನಿ ಸೊ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳಿಗೂ ಇದು ಗೊತ್ತಿದೆ ಸೊ ನನ್ನ ರೂಮ್ ನನಗೆ ಇದೆ ಆದರೆ ಅಮ್ಮನ ಜೊತೆ ಮಲಗುವುದು ನನಗೆ ತುಂಬ ಖುಷಿ ಕೊಡುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಇನ್ನು ವಿಚಿತ್ರ ಅಭ್ಯಾಸ ಏನು ಅಂತ ಕೇಳಿದಾಗ ಇದು ವಿಚಿತ್ರ ಅಥವಾ ಒಳ್ಳೆಯ ಗುಣ ನನಗೆ ಗೊತ್ತಿಲ್ಲ ಸೊ ಯಾವ ವಸ್ತು ಎಲ್ಲಿ ಇರಬೇಕು ಅಲ್ಲೇ ಇರಬೇಕು ಸೊ ಶೂ ಒಂದು ಕಡೆ ಸಾಕ್ಸ್ ಒಂದು ಕಡೆ ಆದರೆ ಅದು ನನಗೆ ಇಷ್ಟ ಆಗಲ್ಲ ಆದರೆ ಪ್ರತಿಯೊಬ್ಬರನ್ನ ಕೂಡ ನಾನು ಗಮನಿಸಿ ಹೇಳ್ತೀನಿ ಸಾಕಷ್ಟು ಬಾರಿ ನನ್ನ ಮನೆಯಲ್ಲಿ ಅದನ್ನು ಅಳವಡಿಸ್ಕೊಳ್ತೀನಿ ನನಗದು ಇಷ್ಟ ಆಗೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಸ್ನೇಹಿತರೆ
ಫಸ್ಟ್ ಕಿಸ್ ಬಗ್ಗೆ ಕೇಳಿದ್ದಾರೆ. ಸೊ ನನ್ನ ಸಿನಿಮಾ ಬಂದಕ್ಕೆ ನಾನು ಕಿಸ್ ಸೀನ್ ಮಾಡಬೇಕಿತ್ತು, ಮಾಡಲ್ಲ ಅಂತ ಹೇಳಿದೆ. ಆದರೆ ನಿರ್ದೇಶಕರು ಪಾತ್ರಕ್ಕೆ ಅಗತ್ಯವಿದೆ ಸೊ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಕಿಸ್ ಸೀನ್ ಆದಮೇಲೆ ನಾನು ಅಳ್ತಾ ಕೂತಿದ್ದೆ. ಸೊ ಸಿನಿಮಾಕ್ಕೋಸ್ಕರ ನಾನು ಕಿಸ್ ಮಾಡಿರೋದು ಹೀಗಾಗಿ ಡ್ರೀಮ್ ಡ್ರೀಮ್ ಆಗಿರಲಿಲ್ಲ. ಸೊ ನನಗಷ್ಟೊಂದು ಇಷ್ಟವಾಗಲಿಲ್ಲ, ಕೇವಲ ಸೀನ್ಗೋಸ್ಕರ ಮಾಡಿದೆ. ಅದು ನನ್ನ ಫಸ್ಟ್ ಕಿಸ್ ಅನ್ನೋದನ್ನು ಹೇಳಿದ್ದಾರೆ ಸ್ನೇಹಿತರೆ. ಸೊ ಸಿನಿಮಾದಲ್ಲಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ನಟಿ ಹರಿಪ್ರಿಯಾ ಅವರು ಕಿಸ್ ಮಾಡಿರುವಂತಹ ವಿಚಾರ. ಸೊ ಸದ್ಯಕ್ಕೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ, ಅಂದರೆ ಯೂಟ್ಯೂಬ್ ಅಕೌಂಟಲ್ಲಿ. ಸೊ ಹರಿಪ್ರಿಯಾ ಅವರು ಇತ್ತೀಚೆಗೆ ಒಂದು ಯೂಟ್ಯೂಬ್ ಅಕೌಂಟನ್ನು ಓಪನ್ ಮಾಡಿದರು. ಸೊ ಈ ಒಂದು ಒಂದು ಚಾನೆಲಲ್ಲಿ ಇಷ್ಟು ಕ್ವಶನ್ಗಳಿಗೆ ಆನ್ಸರನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಿಸ್ ಬಗ್ಗೆ ಮಾತನಾಡಿದ್ದಾರೆ, ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. ಸೊ ಹರಿಪ್ರಿಯಾ ಅವರು ಫಸ್ಟ್ ಕಿಸ್ ಯಾರಿಗೆ ಕೊಟ್ಟರು, ಏನು ಎತ್ತ ಅಂತ. ಸೊ ಅವ್ರು ಹೇಳಿರೋದು ಇಷ್ಟೇ, ಅಂದರೆ ಒಂದು ಸಿನಿಮಾ ಒಂದಕ್ಕೆ ನಾನು ಕೊಟ್ಟಿದ್ದೀನಿ, ನಿರ್ದೇಶಕರು ಕೊಡಬೇಕು, ಅದು ಕಂಪಲ್ಸರಿ, ಅಂದರೆ ಸಿನಿಮಾಕ್ಕೋಸ್ಕರ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಕೊಟ್ಟೆ, ನನಗೆ ಇಷ್ಟ ಇರಲಿಲ್ಲ, ಕಣ್ಣೀರನ್ನು ಕೂಡ ನಾನು ಹಾಕಿದ್ದೆ, ನಂಗೆ ಕಂಫರ್ಟೇಬಲ್ ಆಗಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಹರಿಪ್ರಿಯಾ ಅವರ ವಿಚಾರ. ಸೊ ನಿಮಗೇನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.